ನೋಡಿಲ್ಲ ಅವ್ರಿಗೆ ಅದರ ಒಂದು ಸೂಪರ್ ಸ್ಟಾರ್ ಪಟ್ಟ ಏನು ಬಂತು ಇವತ್ತಿನ ತನಕ ಉಳಿದಿದೆ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ಅವತ್ತು ವಿಷ್ಣು ನನ್ನ ಒಬ್ಬ ಸ್ನೇಹಿತ ಹೇಳಿದ್ದ ಮಾತು ಕೇಳಿ ಹೋದೆ ಇವತ್ತು ಎಂತ ಮಟ್ಟಕ್ಕೆ ಬಂದೆ ಆ ತರ ಕೆಲವು ವಿಷಯಗಳು ಜೊತೆಗೆ ಮಾತಾಡುವಾಗ ಯಾರೋ ಒಬ್ಬರದು ನಂಬಿಕೆ ಇಟ್ಟು ಅವರ ಮಾತಲ್ಲಿ ಕೇಳಿ ಮುಂದೆ ಹೋಗ್ತೀವಿ ಎಷ್ಟೋ ವಿಷಯಗಳಲ್ಲಿ ನಮಗೆ ಬೇಕಾದಂತ ಉನ್ನತಿ ಸಿಗುತ್ತೆ ಹಾಗೆ ಜೀವನ ಮುಂದುವರಿಯುತ್ತೆ ನಾವು ಮುಂದುವರಿಯೋಣ ಮುಂದಿನ ಗಾಯಕರು ತಯಾರಿದ್ದೀರಾ ಕಾವ್ಯ ಕಾವ್ಯ ಅನ್ಮ್ಯೂಟ್ ಮಾಡಬೇಕು ಎಲ್ರಿಗೂ ನಮಸ್ಕಾರ ನಾನು ಹಾಡು ಹಾಡ್ತಿರೋದು ಬಂಧನ ಹಾಡು ಇದು ಡೈರೆಕ್ಟ್ ಮಾಡಿರೋದು ರಾಜೇಂದ್ರ ಸಿಂಗ್ ಬಾಬು ಸೊ ಐ ಎಮ್ ಗೋನ್ ಟು ಸ್ಟಾರ್ಟ್ ನೌ ಥ್ಯಾಂಕ್ ಯು ನನ್ನ
ವೆರಿ ನೈಸ್ ತುಂಬ ಚೆನ್ನಾಗಿ ಬಂತು ಕಾವ್ಯ ಅವರೇ. ಥ್ಯಾಂಕ್ ಯು ಹಾಗೆ ಈಗ ಮುಂದೆ ಹೋಗೋಣ. ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸುಮಾರು ಅವರ ಚಲನಚಿತ್ರಗಳ ನಟನೆಗೆ ಬೆಸ್ಟ್ ಆಕ್ಟರ್ ಅನ್ನುವಂತಹ ಒಂದು ಪ್ರಶಸ್ತಿ ಕೊಟ್ಟರು. ಆ ಒಂದು ಪಟ್ಟಿ ನೋಡಿದಾಗ ನಮಗೆ ಅವರ ಸುಮಾರು ಚಲನಚಿತ್ರಗಳು ಅದರ ನೆನಪುಗಳು ಬರುತ್ತೆ. 1972-73 ನಾಗರಹಾವು ಅವರಿಗೆ ಪ್ರಶಸ್ತಿ ಸಿಕ್ತು. 77-78 ಹೊಂಬಿಸಿಲು, 84-85 ಬಂಧನ ಅದರ ಹಾಡನ್ನು ಈಗ ಕಾವ್ಯ ಅವರು ಹೇಳಿದರು. ಆಮೇಲೆ 90-91 ಲಯನ್ ಜಗಪತಿ ರಾವ್, 97-98 ಲಾಲಿ ಅನ್ನೋ ಚಲನಚಿತ್ರಕ್ಕೆ ಪ್ರಶಸ್ತಿ ಬಂತು. 98-99 ವೀರಪ್ಪ ನಾಯಕ ಅನ್ನುವಂತಹ ಒಂದು ಕಥೆ ಇದ್ದಂತಹ ಚಲನಚಿತ್ರಕ್ಕೆ ಬಂತು. 2009 ಅವರಿಗೆ ಆಪ್ತ ರಕ್ಷಕ ಚಲನಚಿತ್ರಕ್ಕೆ ಕೂಡ ಪ್ರಶಸ್ತಿಯನ್ನು ಕೊಟ್ಟಿದ್ರು. ಹೀಗೆ ಸುಮಾರಿದೆ, ಕೆಲವು ಮಾತ್ರ ನಾವು ಮತ್ತೆ ಮತ್ತೆ ನೆನಪು ಮೆಲುಕು ಹಾಕಬಹುದಂತ ಕೆಲವು ವಿಷಯಗಳು. ಈಗ ಮುಂದೆ ಹೋಗೋಣ. ನಮ್ಮ ಮುಂದಿನ ಗಾಯಕರು ರಾಮ್ ಬರ್ತಿದ್ದಾರೆ. ರಾಮ್ ಆದಮೇಲೆ ತಯಾರಿರಿ, ನಮ್ಮ ಆನಂದ್ ಹೇಳೋರಿದ್ದಾರೆ ಮತ್ತೊಂದು ಗಾಯನ. ಅವರು ಆದ ಮೇಲೆ ಲಕ್ಷ್ಮಿ ಬಾಳಿಗ ಅವರು ಬರ್ತಾ ಇದ್ದಾರೆ. ಈಗ ರಾಮ್, ಅವರಾದ ಮೇಲೆ ಆನಂದ್, ಅವರಾದ ಮೇಲೆ ಲಕ್ಷ್ಮಿ ಬಾಳಿಗ. ರಾಮ್ ತಯಾರಿದ್ದೀರಾ? ಸತೀಶ್ ಕೇಳ್ತಾ ಇದೆಯಾ? ಸತೀಶ್ ಹೇಳಿ. ರಾಮ್ ಕೇಳಿಸ್ತಾ ಇದೆ. ಶುರು ಮಾಡ್ಲಾ? ಶುರು ಮಾಡಿ. ಇದು ಹೃದಯ ಗೀತೆಯಿಂದ ಯುಗ ಯುಗಗಳ ಸಾಗಲಿ, ವಿಷ್ಣುವರ್ಧನ್ ಹಾಡಿರುವಂತದ್ದು. ಮತ್ತೆ ಅವ್ರ ತರನೇ ಡ್ರೆಸ್ ಹಾಕೊಂಡು ಬಂದಿದ್ದೆ ನಾ ಸೌಂಡ್ ಸರಿಯಾಗಿ. ಎವ್ರಿವನ್ ಲೆಟ್ಸ್ ಸ್ಟಾರ್ಟ್. ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ, ಗಿರಿ ಗಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ, ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ, ಜಗವೇನೆ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ. ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ. ನಡುಗಲಿ ಭೂಮಿ ಬಿರಿಯಲಿ ನೀನೇ ಬಾಳ ಜೀವ, ಉರಿಯಲಿ ಕಿಡಿ ಸಿಡಿಯಲಿ ಏಕೆ ಈ ತಾಪ ಭಾವ, ಒಲವಿಂದು ತುಂಬಿ ಬಂದು ಮೈ ತುಂಬ ನಿಂತಿದೆ, ಒಡಲಾಡಿ ಪ್ರೀತಿ ನೀಡು ಈ ನಿನ್ನ ಪ್ರೇಮಿಗೆ. ಿಂದೇಕೆ ಯುಗ ಯುಗಗಳ ಸಾಗರಿ ನಮ್ಮ ಪ್ರೇಮ ಶಾಶ್ವತ, ಕಿರಿಗಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ, ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ, ಜಗವೇನೆ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ. ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ.
ಭಯವಾದಿರು ನೀನು ನಿನಗಾಗಿ ಓಡೋಡಿ ಬಂದೆ ಸುಖದ ಮಧು ನೀನು ಬದುಕಲ್ಲಿ ತಂಗಾಳಿ ತಂದೆ ಅವರ ಈ ಪ್ರೇಮ ಬರಲಾರದೆಂದೆಂದು ಸಾವು ದಹಿಸು ಈ ಮೌನ ಮನದಲ್ಲಿ ಏಕಿಂತ ನೋವು ಈ ಪ್ರಾಣವೆ ಹೋಗಲಿ ಈ ಲೋಕವೇ ನೂಕಲಿ ಎಂದೆಂದು ಸಂಗಾತಿ ನೀನೆ ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ ಗಿರಿಗಗನವೇ ತೀರಲಿ ನಮ್ಮ ಪ್ರೀತಿ ಶಾಶ್ವತ ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ ಜಗವೇ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ ತುಂಬಾ ಚೆನ್ನಾಗಿತ್ತು ರಾಮ್. ವಿಷ್ಣುವರ್ಧನ್ ಅವರ ಇನ್ನೊಂದ್ಸಲ ಹೇಳ್ದಂಗೆ ಕೇಳಿಸ್ತು. ವೆರಿ ನೈಸ್, ವೆರಿ ನೈಸ್. ವಿಷ್ಣುವರ್ಧನ್ ಅವರು ಹಾಡು ಅಂತ ರಾಮ್ ಅವ್ರು ಹೇಳಿದಾಗ ನೆನಪಾಯ್ತು. ನಮಗೆ ಬಹಳ ಗೊತ್ತಿರೋದು ಅವ್ರ ವಿಷಯ ಅಂದ್ರೆ ನಟನೆ, ಅದ್ರ ಜೊತೆಗೆ ಹಾಡು ಕೂಡ ಸುಮಾರು ಚಲನಚಿತ್ರಗಳಲ್ಲಿ ಹೇಳಿದ್ದಾರೆ. ಒಂದು ಈಗ ರಾಮ್ ಅವ್ರು ಹೇಳಿದ್ರು, ಇನ್ ಕೆಲವು ನನಗೆ ನೆನಪಿದ್ದಿದ್ದು ಹೇಳ್ತೀನಿ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ ಜಿಮ್ಮಿ ಇದು ಚಲನಚಿತ್ರದಲ್ಲಿ ಮಾಡಿದ್ರು. ಹೆಣ್ಣು ಕಣ್ಣಿನ ಸಂಚಲ್ಲಿ ಅಂತ ಒಂದು ಹಾಡು ಹೇಳಿದ್ರು. ಬೇಡ ಅನ್ನೋರು ಉಂಟೆ ಅನ್ನೋದು ಹಾಡು. ಆಮೇಲೆ ನನಗೆ ನೆನಪಾಗಿದ್ದು ಕಂಡೆ ನನ್ನ ಒಲವಿನ ಹುಡುಗಿಯ ಮೇಘಮಾಲೆಯಲ್ಲಿ, ಆಮೇಲೆ ಅಭಿಮಾನಿಗಳೇ ನನ್ನ ಪ್ರಾಣ, ಅದು ಬಹಳ ಒಂದು ಪ್ರಸಿದ್ಧ ಪಾಪ್ಯುಲರ್ ಆದಂತಹ ಗಾನ. ಈಗ ಮುಂದೆ ಹೋಗೋಣ. ನಮ್ಮ ಮುಂದಿನ ಗಾಯಕರು ಆನಂದ್ ಅವರು ಬರ್ತಾ ಇದ್ದಾರೆ. ಆವಾಗಲೇ ಅವರು ಚೈತ್ರ ಅವ್ರ ಜೊತೆ ಒಂದು ಯುಗಳಗೀತ ಹೇಳಿದ್ರು. ಈಗ ತಮ್ಮ ಕಂಠದಲ್ಲಿ ಒಂದು ನಮಗೋಸ್ಕರ ಒಂದು ಒಳ್ಳೆ ಹಾಡನ್ನು ತಗೊಂಡ್ಬರ್ತಾ ಇದ್ದಾರೆ. ಅವರಾದ ಮೇಲೆ ತಯಾರಿರಿ ಲಕ್ಷ್ಮೀ ಬಾಳಿಗ, ಅವರ ನಂತರ ಸುಧಾರಾವ್ ಅವರು. ತಯಾರಿದ್ದೀರಾ ಆನಂದ್? ಹಾ, ಕೇಳಿಸ್ತಾ ಇದೆ, ಹೇಳಿ ಆನಂದ್. ಓಕೆ, ಹಾಡು ಶುರು ಮಾಡೋಕ್ಕಿಂತ ಮುಂಚೆ ನಾನೊಂದು ಸ್ಮಾಲ್ ಮಿಸ್ಟೇಕ್ ಕರೆಕ್ಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕ್ಷಮಿಸ್ಬೇಕು. ಆಮೇಲೆ ಅಂಶ ಏಕೋ ಏನೇ ಕೇಳಿಸ್ಕೊಬಿಟ್ರೆ ಇಪ್ಪ ಮಾಡ್ತಿದ್ರೆ ಪ್ಯಾಕರ್ ಸುಗಿತಾರ. ಏನು ನಾನ್ ಬರ್ತೀರ ಹಾಡ್ನ ಹೋಗಿ ಯಾರು ಬರ್ತೀರ ಅಂತ ಹೇಳ್ಬಿಟ್ಟು ಹೋಗಿ ಅಂತ ನನ್ಗೆ ಪರಿಚಯ ಇದಾರೆ ಅವರು. ಅವಾಗ ಫೇಸ್ಬುಕ್ ಅಲ್ಲಿ ಸಿಗ್ತಾ ಇರ್ತಾರೆ. ಇಂದಿನ ಹಾಡು ನಾನು ಚಿತ್ರ ಹಾಡಿದ ಹಾಡು ನೀನು ಮ್ಯೂಸಿಕ್ ಕಂಪೋಸ್ ಅಂತ ಅನ್ಸಲೀಕ ನಾನು ತಪ್ಪಾಗಿ ಬಳಿ ರಾಮಚಂದ್ರ ಅಂತ ಹೇಳಿದ್ರೆ ರಾಜನಾಗೇಂದ್ರ ಅಂತ. ಈಗ ಆಡ್ತಾರ ಹಾಡು ನಾನು ಬಳಿ ರಾಮಚಂದ್ರ ಬರೆದಿರೋದು ರಾಜನಾಗೇಂದ್ರ ಸಂಗೀತ ಎಸ್ ಪಿ ಬಾಲಸುಬ್ರಹ್ಮಣ್ಯ. ಈ ಹಾಡಿನ ವಿಶೇಷತೆ ಏನಂದ್ರೆ ಡಾಕ್ಟರ್ ವಿಶ್ವನಾಥನ್ ಅವರ ಒಳ್ಳೆ ಫೇಮಸ್ ಮೂವಿ ಜನನಾಯಕ ಅಂತ. ಈ ಹಾಡಿನ ವಿಶೇಷತೆ ಏನಂದ್ರೆ ಅವ್ರಿಗೆಲ್ಲ ಮೋಸ್ಟ್ ಆಫ್ ದಿ ಹಿಟ್ ಮೂವೀಸ್ ಹಾಡು ಪಿಕ್ಚರ್ ಹೆಸರುಗಳು ಈ ಹಾಡಲ್ಲಿ ಇದೆ. ಅದಕ್ಕೋಸ್ಕರ ಚೂಸ್ ಮಾಡ್ತಾರೆ. ಇಟ್ಸ್ ವೆರಿ ಪ್ರಿಟಿ ಸಾಂಗ್. ಅಂಡ್ ಭವ್ಯ ಈ ಚಿತ್ರದ ನಾಯಕಿ ಅವ್ರನ್ನ ರೇಂಜಿಸ್ಕೊಂಡು ಹಾಡುವಂತ ಹಾಡಿದ್ರು. ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ ನಾನು ಹುಟ್ಟಿದ ಬೆಂಗಳೂರು ಇಂದ್ರಾನಗರು ಹಾಗಾಗಿ ನಮ್ಗೆ ನಾನು ಈ ಹಾಡು ಅಲ್ಲಿ ತೆಗೆದಿದ್ರು. ನಾನು ಅವಾಗ ಸ್ಕೂಲ್ ಅಲ್ಲಿ ಇದ್ದೆ. ದಿಸ್ ಶೂಟಿಂಗ್ ಇಸ್ ಆಲ್ಮೋಸ್ಟ್ ಕ್ಲೋಸರ್ ಟು ಮೈ ಸ್ಕೂಲ್ ಶೂಟಿಂಗ್ ನೋಡಿದ್ದೆ ನಾನು. ಓಕೆ, ವಿ ಗೋ ಬ್ಯಾಕ್. ಅಂಡ್ ಜನನಾಯಕ ಚಿತ್ರದಿಂದ ಹಾಡಿ ಹೇಳ್ತಾ ಇದೀನಿ ಕೇಳಿ ಆನಂದ್. ಗಿರಗಳೇ ಸಾಹಸ ಸಿಮಗಳೇ ಚಲಲಿ ಕಾಣಿಕ ಬಗೆಲ ಮಾಡಿಕ ನಾದ ಕಾಳ ಭಯಗಳೇ
ತುಂಬಾ ಚೆನ್ನಾಗಿತ್ತು ಆನಂದ್, ವೀರಾದಿ ವೀರ ಸಾಹಸ ಸಿಂಹ ಎಲ್ಲ ಕೇಳಕ್ ಸಿಕ್ತು. ಎಕ್ಸಲೆಂಟ್ ಎಕ್ಸಲೆಂಟ್. ಓಕೆ, ಮುಂದುವರಿಯೋಣ. ಲಕ್ಷ್ಮೀ ಬಾಳಿಗ ಅವರು ತಯಾರಿದ್ದೀರಾ? ಕೇಳಿಸ್ತಾ ಇದೇನಾ? ಕೇಳಿಸ್ತಾ ಇದೆ ಲಕ್ಷ್ಮೀ ಅವರ. ನಾನು ಹಾಡುವ ಪದ್ಯ ಚಲನಚಿತ್ರ ಹೊಂಬಿಸಿಲು, ಹಾಡುವವರು ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯ. Yeah.
ಇಂದು ಮಿಲನದ ಸಂತೋಷ ಸುಖ ಸಂತೋಷ ಶುಭ ಸಂದೇಶ ಸಂದೇಶವೂ ಜೀವವಿ ನೀಡು ಸಂಗೀತ ಓ ಆವಗೀತೆ ಸಂಕೇತ ಮಿಡಿಯುವ ಮನಗಳು ಎರಡು ಮಿಡಿತದ ರಾಗವು ಒಂದೇ ಮಿಂಚುವ ಕಣ್ಣಂಚಿನ ಸಂಚು ಇಂದು ಒಂದೇ ಆ ಲಲಲ ಆ ತಪಿಸುವ ಹೃದಯಗಳೆರಡು ಪಾಪದ ವೇಗವು ಒಂದೇ ಸೇರುವ ಶುಭ ಸಮಯದಿ ವಿರಹ ಇರದು ಮುಂದೆ ಭಾವಗೀತೆ ಸಂಕೇತ ಓ ಜೀವವು ಎಂದು ಸಂಗೀತ ಒಲವಿನ ಬಯಕೆಯು ಒಂದು ಮಿಲನ ಮಹೋತ್ಸವವೆಂದು ರಚಿಸುವ ನಾವನು ದಿನ ಮುದದ ಪ್ರೇಮ ಕವನ ಆ ಲಲಲ ಆ ಕನಸಿನ ರಾತ್ರಿಯು ಕಳೆದು ಬಂದಿದೆ ನೆನಸಿದ ಹಗಲು ಕಾಣುವ ಹೊಂಬಿಸಿಲಿನ ಸುಖದ ಸೂರ್ಯ ಕಿರಣ ಭಾವಗೀತೆ ಬಾ ನಿನ್ನ ಸಂಕೇತ ಆ ಜೀವವಿಂದು ಮಿಲನದ ಸಂಗೀತ ಇಂದು ಮಿಲನದ ಸಂತೋಷ ಸುಖ ಸಂತೋಷ ಶುಭ ಸಂದೇಶ ಸಂದೇಶವೂ ಜೀವವಿಂದು ಮಿಲನದ ಸಂಗೀತ ಓ ಭಾವಗಿ ಸಂಕೇತ ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಬಂತು ಲಕ್ಷ್ಮಿ ಅವರೇ. ಥ್ಯಾಂಕ್ ಯು. ಹೀಗೆ ಹೊಸ ಹೊಸ ಗೀತೆಗಳನ್ನ ಹಾಡ್ತಾ ಇರಿ ನಮಗೋಸ್ಕರ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಬಗ್ಗೆ ಇನ್ನೊಂದು ವಿಷಯ, ನಮ್ಮ ಕರ್ನಾಟಕ ಸರ್ಕಾರ ವಿಷ್ಣುವರ್ಧನ್ ಅವರು ಭಾರತೀಯ ಚಲನಚಿತ್ರಕ್ಕೆ ಎಷ್ಟೊಂದು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋ ಒಂದು ವಿಷಯವನ್ನ ಎಲ್ಲರಿಗೂ ತಿಳಿಸಲಿಕ್ಕೋಸ್ಕರ, ಅದನ್ನ ಜ್ಞಾಪಕದಲ್ಲಿ ಇರಿಸೋಕ್ಕೋಸ್ಕರ ಪ್ರತಿ ವರ್ಷ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಂತ ಏನು ಕೊಡ್ತಾ ಇದ್ರು ಫಿಲ್ಮ್ ಪರ್ಸನಾಲಿಟೀಸ್ ಇವರಿಗೆಲ್ಲ. ಅದನ್ನ ನಮ್ಮ ವಿಷ್ಣುವರ್ಧನ್ ಅವರ ಹೆಸರಿನಲ್ಲೇ ಮಾರ್ಪಾಡು ಮಾಡಲಾಯಿತು. ಸೊ ಕರ್ನಾಟಕ ಸರ್ಕಾರದಿಂದ ಆನ್ಯುವಲ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಈಗ ಹೊಸ ಹೆಸರು ಡಾಕ್ಟರ್ ವಿಷ್ಣುವರ್ಧನ್ ಅವಾರ್ಡ್ ಅಂತ. ಅದು ಒಂದು ಬಹಳ ಉನ್ನತ ಹೆಮ್ಮೆಯ ವಿಷಯ ನಮಗೆಲ್ಲ. ಈಗ ಮುಂದೆ ಹೋಗೋಣ. ಈಗ ನಮ್ಮ ಜೊತೆ ಒಂದು ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ ಸುಧಾರಾವ್ ಅವರು. ಅವರು ಬಂದಾದ ಮೇಲೆ ತಯಾರಿರಿ, ಸುಮಾ ಬರ್ತಾರೆ, ಅವರಾದ ಮೇಲೆ ಶೀಲಾ ಗೋಪಾಲ್ ಬರ್ತಾ ಇದ್ದಾರೆ. ಸುಧಾ ರೆಡಿ ಇದ್ದೀರಾ?
ನಾನು ಬಂಧನ ಚಿತ್ರದ ಒಂದು ಗೀತೆಯನ್ನು ಹಾಡ್ತಾ ಇದ್ದೀನಿ. ಈ ಬಂಧನ ಅಂದ್ರೆ ನಮ್ದೆಲ್ಲರದು ಒಂದು ಸ್ನೇಹ ಬಂಧನ, ಈಗ ಝೂಮ್ ಮೂಲಕ ಬಂಧನ. ಹಾಗೆ ಬಂಧನ ಅನ್ನೋದು ನಮ್ ಜೀವನದಲ್ಲಿ ಎಷ್ಟು ಶ್ರೇಷ್ಠ ಅಲ್ವಾ. 1984 ರಾಜೇಂದ್ರ ಸಿಂಗ್ ಬಾಬು ಅವರ ನಿರ್ದೇಶನದಲ್ಲಿ ಬಿಡುಗಡೆಯಾದ ಚಿತ್ರ ಇದು. ನಾಯಕ ನಟ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು, ನಟಿ ಸುಹಾಸಿನಿ. ಇದು ಶ್ರೀಮತಿ ಉಷಾ ನವರತ್ನರಾಮ್ ಅವರ ಕಾದಂಬರಿ ಆಧಾರಿತ. ಇದರಲ್ಲಿ ನಾ ಹಾಡ್ತಿರೋ ಹಾಡು ಈ ಬಂಧನ. ಸಂಗೀತ ಎಂ ರಂಗರಾವ್, ಒರಿಜಿನಲಿ ಹಾಡಿದವರು ಕೆ ಜೆ ಯೇಸುದಾಸ್ ಮತ್ತು ಎಸ್ ಜಾನಕಿ. ಇದು ನನ್ನ ಚಿಕ್ಕ ಪ್ರಯತ್ನ. ವಿಷ್ಣುವರ್ಧನ್ ಬಗ್ಗೆ ಸತೀಶ್ ಅವರು ಇಷ್ಟು ವಿಷಯಗಳು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಇಷ್ಟೋ ತನಕ. ನಾನು ಅವರ ವಿಷ್ಣುವರ್ಧನ್ ಗೂಗಲ್ ಮಾಡಿದಾಗ ಗೊತ್ತಾಗಿದ್ದು ಒಂದು ಅಸ್ಟಾನಿಶಿಂಗ್ ಫ್ಯಾಕ್ಟರ್ ಅಂದ್ರೆ, ಹಿ ಪ್ಲೇಡ್ ದ ಮೋಸ್ಟ್ ಡಾಪಲ್ ಗ್ಯಾಂಗರ್ಸ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯನ್ ಸಿನಿಮಾ, ವಿಚ್ ಇಸ್ ಬೇಸಿಕಲಿ ಟ್ವಿನ್ ರೋಲ್ಸ್. ಹಾಗೆ ಈವಲ್ ಟ್ವಿನ್, ಗುಡ್ ಟ್ವಿನ್ ಅಂಡ್ ಸೋ ಆನ್. ಹಾಗೆ ಆ ರೀತಿ ಹಿ ಪ್ಲೇಡ್ ದ ಮೋಸ್ಟ್ ಆಫ್ ದಮ್. ದಟ್ ವಾಸ್ ಅನ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಫಾರ್ ಮಿ. ಓಕೆ, ದಿಸ್ ಇಸ್ ಮೈ ಲಿಟಲ್ ಸ್ಮಾಲ್ ಎಫರ್ಟ್ ಇನ್ ದಿಸ್. ಸೊ ಥ್ಯಾಂಕ್ ಯು. Thank you.
ತುಂಬಾ ಚೆನ್ನಾಗಿತ್ತು ಸುಧಾ ಅವರೇ. ಬಂಧನ ಇನ್ನೊಂದ್ಸರ್ತಿ ನೋಡ್ಲೇಬೇಕು ಮೂವಿ ಅನ್ಸುತ್ತೆ ಈಗ ನೀವು ಹೇಳಿದ್ಮೇಲೆ. ತುಂಬಾ ಸಂತೋಷ. ನಮ್ಮ ಮುಂದಿನ ಗಾಯಕರು ಸುಮಾ ಅವರು ತಯಾರಿದ್ದೀರಾ? ಹೇಳಿ ಸುಮಾ ಅವರೇ, ಯಾವ ಹಾಡು ಹೇಳ್ತಾ ಇದ್ದೀರಾ? ನಾವ್ ಅನೌನ್ಸರಪ್ಪ ಹೇಳಿ ಹೇಳಿ. ಅವಳ ಹೆಜ್ಜೆ ಐ ತಿಂಕ್ 1981 ಭಾರ್ಗವ ನಿರ್ದೇಶನ, ರಾಜನ್ ನಾಗೇಂದ್ರ ಸಂಗೀತ ಮತ್ತೆ ಚಿ ಉದಯಶಂಕರ್ ಅವರ ಸಾಹಿತ್ಯ. ಇದ್ರ ಮಧ್ಯೆ ಒಂದ್ ಎರಡು ಮಾತು ನಾನು ಹೇಳ್ಬೇಕು ಅಂದ್ರೆ, ನಿಜ ಜೀವನದಲ್ಲಿ ವಿಷ್ಣುವರ್ಧನ್ ಜೊತೆ ಇಂಟ್ರಾಕ್ಟ್ ಮಾಡಕ್ಕೆ ನನ್ಗೆ ಒಂದ್ ಎರಡ್ ಮೂರ್ ಸರಿ ಅವಕಾಶ ಸಿಕ್ಕಿತ್ತು. ಯಾಕಂದ್ರೆ ಅವರ ಅಣ್ಣ ಮತ್ತೆ ಅವರ ತಂಗಿ ನನ್ನ ಬಹಳ ಆತ್ಮೀಯ ಸ್ನೇಹಿತರು. ಈಗ ಅವ್ರ ಆರು ಜನದಲ್ಲಿ ಯಾರೂ ಇಲ್ಲ, ಎಲ್ಲ ದೈವಾಧೀನರಾಗಿದ್ದಾರೆ. ಅವ್ರ ಜೊತೆ ಬಹಳಷ್ಟು ನಾಟಕ, ಅವ್ರ ಅಣ್ಣನು ಒಳ್ಳೆ, ಅವರ ತಂದೆ ಸಹಿತ ಹಿ ವಾಸ್ ಎ ಗುಡ್ ಪ್ಲೇ ರೈಟ್, ನಾರಾಯಣ ರಾಯರು ವಾಸ್ ಎ ಗುಡ್ ಪ್ಲೇ ರೈಟ್. ಅಂಡ್ ಅವ್ರ ಅಣ್ಣ ವಾಸ್ ಐ ಟಿ ಎನ್ ಅಲ್ಲಿ ಇದ್ದಿದ್ದು ಬಹಳ ಒಳ್ಳೆ ಥಿಯೇಟರ್ ಮಾಡ್ತಾ ಇದ್ದ. ಅಂಡ್ ಅವ್ರ ತಂಗಿ ವಾಸ್ ಎ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್. ಸೊ ಐ ಹ್ಯಾಡ್ ಇಂಟ್ರಾಕ್ಟೆಡ್ ಪರ್ಸನಲಿ ವಿತ್ ವಿಷ್ಣು ವಿತ್ ಒನ್ಸ್ ಆರ್ ಟ್ವೈಸ್. ಅವರ ತಾಯಿ ಕಾಮಾಕ್ಷಮ್ಮನು ಅವರಾಗ್ಲಿ ಅವ್ರನ್ನ ಒಂಥರ ನಮ್ಮ ಸ್ನೇಹಿತರ ತರ. ಸೊ ಅವಳ ಹೆಜ್ಜೆ 1981. ಓಕೆ ಸುಮಾರು ವೈ ಗೋ ಹೇಳಿ ಸುಮಾರು. ದೇವರಾಟ ಬಲ್ಲವರಾರು ಆತನ ಎದುರು ನಿಲ್ಲುವರಾರು ದೇವರಾಟ ಬಲ್ಲವರಾರು ಆತನ ಎದಿರು ನಿಲ್ಲುವರಾರು ಕೇಳದೆ ಸುಖವ ತರುವ ಕೇಳದೆ ದುಃಖವ ಕೊಡುವ ತನ್ನ ಮನದಂತೆ ಕುಣಿಸಿ ಆಡುವ ದೇವರಾಟ ಬಲ್ಲವರಾರು ಆತನ ಎದಿರು ನಿಲ್ಲುವರಾರು ಹೊಸರಾಗ ಅನುದಿನ ಮೂಡಿ ವಿಧ ವಿಧ ಭಾವ ಜೊತೆಯಲ್ಲಿ ಕೂಡಿ ಸಂತಸ ಒಮ್ಮೆ ವೇದನೆಯೊಮ್ಮೆ ನೋವಲಿ ಹೃದಯ ತಿಂಡುವುದೊಮ್ಮೆ ಬಾಳಿನ ಈ ಹಾಡಿನ ರೀತಿ ಬಾಳಿನ ಈ ಹಾಡಿನ
ರೀತಿ ಯಾರು ಇಂದು ಬಲ್ಲವರು ದೇವರಾಟ ಬಲ್ಲವರಾರು ಆತನ ಎದಿರು ನಿಲ್ಲುವರಾರು ಚೆನ್ನಾಗಿತ್ತು ಸುಮನ ಅವ್ರೆ, ನೀವು ಎಷ್ಟು ಕಡಿಮೆ ಸಮಯದಲ್ಲಿ ಅದನ್ನ ಅಭ್ಯಾಸ ಮಾಡಿ ಹೇಳಿದ್ರಿ. ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಏನ ಅದ್ರಲ್ಲಿ ಏನಿಲ್ಲ, ಇವೆಲ್ಲ ನಮ್ಮ ಕೂಟಾನೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ನಮ್ಮ ಕಡೆಯ ಗಾಯನ ನಮ್ಮ ಶೀಲಾ ಅವರಿಂದ. ಶೀಲಾ ಅವರೇ ತಯಾರಿದ್ದೀರಾ? ಒಂದ್ ನಿಮಿಷ ಸತೀಶ್, ಐ ಥಿಂಕ್ ಶಿ ಮೈಟ್ ಹ್ಯಾವ್ ಲಾಗ್ಡ್ ಔಟ್. ಓಕೆ, ಅಲ್ಲ ಅವ್ರೇನೋ ಒಂದ್ ಸ್ವಲ್ಪ ಇದೇನೋ ಚೇಂಜ್ ಮಾಡ್ತೇನೆ ಅಂತ ಹೇಳಿದ್ರು. ಜಸ್ಟ್ ಆಡೆಡ್. ಈಗ ಕೇಳಿಸುತ್ತಾ? ಹಾ, ಕೇಳಿಸ್ತಾ ಇದೆ ಶೀಲಾ ಅವರೇ, ಹೇಳಿ. ಒಂದ್ ನಿಮಿಷ. ಶುರು ಮಾಡ್ಲಾ? ಮಾಡಿ ಮಾಡಿ ಶೀಲಾ ಅವರೇ. ಒಂದ್ ನಿಮಿಷ ಶೀಲಾ ಅವರ ವಿಡಿಯೋ. ನಂದು ವಿಡಿಯೋ ಬರ್ತಾ ಇಲ್ವಾ? ಇಲ್ಲ, ಕಾಣಿಸ್ತಾ ಇಲ್ವಲ್ಲ. ಒಂದ್ ನಿಮಿಷಪ್ಪ, ಒಂದ್ ನಿಮಿಷ ಬರ್ತೀನಿ. ಈಗ ಬಂತಾ? ಈಗ ಬಂತು. ಓಕೆ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ. ಕೆಂಪು ಹೊರ ನೀನು ಹೊರಿ ನಾನು ಕುಡಿದರೆ
ತುಂಬಾ ಚೆನ್ನಾಗಿತ್ತು ಶೀಲಾ ಅವ್ರೆ, ಅಡಿಕೆ ವಿಳ್ಯದೆಲ್ಲ ಎಲ್ಲ ಹಾಕೊಂಡಂಗಾಯ್ತು, ಊಟ ಒಂದ್ ಮಾಡ್ಬೇಕು. ತುಂಬಾ ಸಂತೋಷ. ಈಗ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹಮ್ಮಿಕೊಂಡಿದ್ದ ಎಲ್ಲ ಗಾಯಕರು ಬಹಳ ಚೆನ್ನಾಗಿ ಅಭ್ಯಾಸ ಮಾಡಿ ತಮ್ಮ ಮನಸ್ಸು ಪೂರ್ತಿ ಇಟ್ಟು ಹಾಡು ಹೇಳಿದ್ರು, ಅದಕ್ಕೆ ತುಂಬಾ ಸಂತೋಷ ನಮ್ಗೆ. ಅಜಿತ್ ಅವರೇ ತಗೋತೀರಾ? ಧನ್ಯವಾದಗಳು ಸತೀಶ್. ಮತ್ತೊಂದು ಅದ್ಭುತ ಸಂಜಿಕೆ. ನಮ್ಮ ಗಾಯಕರಾದ ರವಿ, ವಸುಮತಿ, ಶಿವಕುಮಾರ್, ಸತೀಶ್, ಆನಂದ್, ಚೈತ್ರ, ಗಂಗಾ, ಅಜಿತ್, ಗಣೇಶ್, ಕಾವ್ಯ, ರಾಮ್, ಉಮಾ, ಲಕ್ಷ್ಮೀ, ಸುಧಾ, ಸುಮಾ ಮತ್ತು ಶೀಲಾ, ಅವರಿಗೆಲ್ಲ ನಮ್ಮ ಹೃತ್ಪೂರ್ವಕ ವಂದನೆಗಳು. ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿಕೊಟ್ಟ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಬಗ್ಗೆ ನೀಡಿದ ಎಲ್ಲ ಮಾಹಿತಿ ಅದ್ಭುತ ಸತೀಶ್. ನಿಮಗೂ ಕೂಡ ನಮ್ಮ ಹೃತ್ಪೂರ್ವಕ ನಮನ. ಇಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿದ ಎಲ್ಲ ಪ್ರೇಕ್ಷಕರಿಗೂ ಮತ್ತು ನಮ್ಮ ಕನ್ನಡ ಕೂಟದ ಹಿರಿಯ ಸದಸ್ಯರಿಗೂ ನಮ್ಮ ವಂದನೆಗಳು. ಇನ್ನೊಂದು ಹೇಳಬೇಕು ಅಂದ್ರೆ ಈ ಟೀಮು ತುಂಬಾ ಕಷ್ಟಪಟ್ಟಿದೆ. ಒಂದ್ ವಾರದಿಂದ ಒಂದು ಸಾಂಗ್ ಸೆಲೆಕ್ಷನ್ ಇರ್ಬೋದು, ಅದಕ್ಕೆ ಪ್ರಾಕ್ಟೀಸ್ ಇರ್ಬೋದು, ಟೆಕ್ನಿಕಲ್ ಸೆಟ್ಟಿಂಗ್ಸ್ ಇರ್ಬೋದು, ನಿನ್ನೆನೂ ಮಾಡಿದ್ರು, ಇವತ್ತು ಮಾಡಿದ್ರು, ತುಂಬಾ ಎಫರ್ಟ್ ಹಾಕ್ತಿದ್ದಾರೆ. ಓವರ್ಆಲ್ ಲೋಕಲ್ ಟ್ಯಾಲೆಂಟ್ ಎವ್ರಿ ವೀಕ್ ತುಂಬಾ ಇಂಪ್ರೂವ್ ಆಗ್ತಿದೆ. ಐ ಥಿಂಕ್ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಎ ಪ್ರೊಫೆಷನಲ್ ಸಿಂಗಿಂಗ್. ಬಟ್ ಐ ಆಮ್ ರಿಯಲಿ ಅಪ್ರಿಷಿಯೇಟ್ ಆಲ್ ಯುವರ್ ಹಾರ್ಡ್ ವರ್ಕ್ ಗೈಸ್. ನೀವು ತುಂಬಾ ಎಫರ್ಟ್ ಹಾಕ್ತಿದ್ದೀರಾ ನಮ್ಮನ್ನೆಲ್ಲ ಒಂದು ಗಂಟೆ ಎಂಟರ್ಟೈನ್ ಮಾಡಕ್ಕೆ, ತುಂಬಾ ಥ್ಯಾಂಕ್ಸ್. ಹಾಗೆ ಹೇಳ್ತಾ ನಾಳೆನೂ ಕೂಡ ಕೆಲವು ಪ್ರೋಗ್ರಾಮ್ಗಳಿದೆ. ನಾಳೆ ಬೆಳಿಗ್ಗೆ ಯೋಗ ಇದೆ, ಮಧ್ಯಾಹ್ನ ವರ್ಚುವಲ್ ಫೆಸ್ಟ್ ಇದೆ, ಸಂಜೆ ಭಗವದ್ಗೀತೆ ಸೆಷನ್ಸ್ಗಳಿದೆ. ಸೊ ಅದಕ್ಕೂ ಕೂಡ ಬಂದು ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳಿಕೊಂಡು ಈ ಸಂಜೆ ಶುಭರಾತ್ರಿ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀವಿ. ಬಟ್ ಬೇರೆ ಯಾರಾದ್ರೂ ಮಾತಾಡೋದಿದ್ರೆ ವಿ ವಿಲ್ ಓಪನ್ ಇಟ್ ಅಂಡ್ ವಿ ವಿಲ್ ಸ್ಟಾಪ್ ದ ಲೈವ್ ಸ್ಪೀಡಿಂಗ್. ಸತೀಶ್,